ಪಶುವೈದ್ಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿದ್ದಂತಹ ಎಲ್ಲ ಆರೋಪಿಗಳು ಎನ್ಕೌಂಟರ್ನಲ್ಲಿ ಹತರಾಗಿದ್ದಾರೆಂದು ತಿಳಿದು ಬಂದಿದೆ. ತೆಲಂಗಾಣದ ಒಂದು ಪಶುವೈದ್ಯ ಪ್ರಿಯಾಂಕಾ ರೆಡ್ಡಿ ಅತ್ಯಾಚಾರ ಕೊಲೆ ಹಾಗೂ ದೇಶಾದ್ಯಂತ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚುತ್ತಿರುವಂತಹ ದೌರ್ಜನ್ಯಗಳನ್ನು ಖಂಡಿಸಿ ಎನ್ಎಸ್ಯುಐ ರಾಜ್ಯ ಸಂಚಾಲಕ ಮುನೀಂದ್ರ ಪ್ರತಿಭಟನೆಯನ್ನು ನಡೆಸಿದರು. ಕೆಲವು ದಿನಗಳ ಹಿಂದೆ ಪಶುವೈದ್ಯ ಒಂದು ಪ್ರಿಯಾಂಕಾ ರೆಡ್ಡಿ ಅವರ ಮೇಲೆ ಸಾಮಾಜಿಕ ಅತ್ಯಾಚಾರ ಮಾಡಿದ್ದಂತಹ ಆರೋಪಿಗಳು ನಂತರ ಸೀಮೆಎಣ್ಣೆ ಹಾಕಿ ಸುಟ್ಟು ಹಾಕಿದರು. ಪ್ರಕರಣದ ಒಂದು ದೇಶಾದ್ಯಂತ ಭಾರಿ ಚರ್ಚೆ ಆಗುವುದಕ್ಕೆ ಕಾರಣವಾಗಿತ್ತು. ಈ ಕೃತ್ಯಕ್ಕೆ ನಾಲ್ವರು ಆರೋಪಿಗಳಾದ ಶಿವು, ಚನ್ನಕೇಶವಲು, ನವೀನ್, ಆರಿಫ್ ಎಂಬುವರನ್ನು ಪೊಲೀಸರು ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದ್ದಾರೆ ಎಂದು ವರದಿಗಳು ತಿಳಿದು ಬಂದಿದೆ. ಸುದ್ದಿ ತಿಳಿದಂತೆ ಶಿಡ್ಲಘಟ್ಟ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಕಾಲೇಜಿನ ಹೆಣ್ಣು ಮಕ್ಕಳಿಂದ ತಾಲೂಕು ಕಚೇರಿ ಮತ್ತು ನಗರದ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಕುಂದಲಾ ಗುರ್ಕಿ ಮುನೀಂದ್ರ, ತಾಲೂಕು ಮುಖಂಡರಾದಂತಹ ಗಾಯತ್ರಿ, ಒಂದು ಸೌಜನ್ಯ, ಮಂಜುಳಾ, ನಂದಿನಿ, ರೂಪಾ, ಗೀತಾ, ಅರುಣ್, ಆಶಾ, ವೆಂಕಟೇಶ್ ಹಾಜರಿದ್ದರು. ಬಂದ್ಬಿಟ್ಟೆ ಏಯ್, ಹೆಣ್ಣು ಮಕ್ಕಳಿಗೆ ತಿಳಿಸು ಕೊಡಮ್ಮ. ಹಂಗ 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 ನಿಮಿಷ ಯೂನಿಫಾರ್ಮ್ ಬ್ಯಾಕ್ ಇಟ್ಟಣ್ಣ. ಅದೇ ತರ ಎಲ್ಲರೂ ನಡ್ಕೋಬೇಕು ಸಂವಿಧಾನ ಮೂಲಕ. ಶ್ರೀಮಂತರಿಗೊಂಥರ ಬಡವ್ರಿಗೊಂಥರ ಕಾನೂನು ಇದು ಮಾಡಬಾರ್ದು. ಅವರು ಹಣ ಕೊಡಬೇಕು ಭಯ ಮುಚ್ಚಿದ್ರೆ ಅಷ್ಟಕ್ಕೆ ಬಿಡಬಾರ್ದು ಕೇಸ್ ಅನ್ನೋದೊಂದು ಅಭಿಪ್ರಾಯ. ಬಡವರಾದ್ರೆ ಅವರು ಮಾಡಬಾರ್ದು, ಅವ್ರದ್ದು ತಪ್ಪಿರುತ್ತೆ, ಆದರೆ ಮಾಡಬಾರ್ದಾಗಿತ್ತು. ಅತ್ಯಾಚಾರ ಮಾಡಿಬಿಟ್ಟು ಅವರು ತಪ್ಪು ಮಾಡಿದ್ದಾರೆ. ಈ ತರ ಅತ್ಯಾಚಾರ ಮಾಡಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಹೆಣ್ಮಕ್ಳಿಗೆ ಒಂಥರ ಸಂತೋಷ. ಯಾಕಂದರೆ ಭಯ ಹೊರಟೋಗುತ್ತೆ ಎನ್ಕೌಂಟ್ರ್ ಮಾಡೋದ್ರಿಂದ. ಇನ್ನೊಂಥರ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಅತ್ಯಾಚಾರ ಮಾಡೋಕೆ ಅವ್ರಿಗೆ ಮುಂದೆ ಹೋಗಲ್ಲ, ಅವ್ರಿಗೆ ಅವಕಾಶನೂ ಸಿಗಲ್ಲ, ಪೊಲೀಸರು ಭಯ ಇರುತ್ತೆ ಅನ್ನೋದೊಂದು ಅವ್ರಿಗಿದು ಅಭಿಪ್ರಾಯ ಇದೆ.